ನಾರದರೇ, ಕೃಪೆ ಮಾಡಿ ಜನ್ಮಕುಂಡಲಿಯ ರಚನಾ ಕಾರ್ಯವನ್ನು ಆರಂಭಿಸಿ. ಅವಶ್ಯವಾಗಿ. ಹನುಮಂತ ಪ್ರಭುವಿನ ಮೂವರು ಸಹೋದರರು ಶತ್ರುಘ್ನ ಲಕ್ಷ್ಮಣ ಹಾಗೂ ಭರತರ ಕುಂಡಲಿಯ ರಚನಾ ಕಾರ್ಯವು ಪೂರ್ಣಗೊಂಡಿತು. ಈಗ ಪ್ರಭುವಿನ ಜನ್ಮ ಕುಂಡಲಿಯ ವರ್ಣನೆ ಮಾಡಿ.
ಜೈ ಶ್ರೀರಾಮ. ಜಗೆ ಅಡ್ಡಿಪಡಿಸುವ ದುಸ್ಸಾಹಸ ಮಾಡಿದವರಾರು ತಿಳಿದುಕೊಳ್ಳಿ. ಈಗಲೇ ಪುತ್ರ, ಖಂಡಿತವಾಗಿ ಒಬ್ಬ ವಿಷ್ಣು ಭಕ್ತ ಈ ರೀತಿ ನಿನ್ನನ್ನು ವಿರೋಧಿಸುತ್ತಿದ್ದಾನೆ. ವಿಷ್ಣು ಭಕ್ತ ಈ ಸೃಷ್ಟಿಯ ಪ್ರತಿ ಜೀವಿಯ ಮನಸ್ಸಿನಲ್ಲೂ ರಾವಣ ಉಲ್ಲೇಖಿತ ನಿಯಮವನ್ನು ಬಿತ್ತಬೇಕು. ಸಮಸ್ತ ಸೃಷ್ಟಿಯ ಈ ನವ ವಿಧಾತ ಹಾಗೂ ಇವನ ಕ್ರೋಧದ ತೀವ್ರತೆ ಎಷ್ಟೆಂದು ಪರಿಚಯಿಸಬೇಕು. ಭಯದಿಂದ ಭಕ್ತಿಯ ಜನನವಾಗುತ್ತದೆ, ಆಗ ವಿಷ್ಣು ನಾಮಸ್ಮರಣೆ ಮಾಡುವ ದುಸ್ಸಾಹಸಕ್ಕೆ ಯಾರೂ ಕೈ ಹಾಕುವುದಿಲ್ಲ. ರಾಜಕುಮಾರರ ಕುಂಡಲಿ ಬರೆದಾಗಿದೆ. ಯಾರು ಬರೆದದ್ದು? ಸೂರ್ಯ ಚಂದ್ರರು ಉಚ್ಚ ಸ್ಥಾನದಲ್ಲಿದ್ದಾರೆ. ಎಲ್ಲ ಗಣಗಳು ಸರಿಯಾಗಿ ಕೂಡಿ ಬಂದಿದೆ. ಅದು ಕೂಡ ಹೇಗಿರಬೇಕಿತ್ತು ಹಾಗೆಯೇ. ಸ್ವಾಮಿ, ರಾತ್ರಿ ಪೂರ ನೀವು ನಿದ್ರಿಸಿಲ್ಲವೆಂದು ತೋರುತ್ತಿದೆಯಲ್ಲ. ನಾವು ರಾತ್ರಿ ಇಡೀ ನಿದ್ದೆ ಮಾಡಿದ್ದೇ ಸಮಸ್ಯೆಯಾಗಿದೆ. ಆದರೆ ನಮಗೆ ಇದು ತಿಳಿಯುತ್ತಿಲ್ಲ, ನಾವು ಕುಂಡಲಿ ಯಾವಾಗ ಬರೆದೆವು. ನನಗನ್ನಿಸುತ್ತಿದೆ ನೀವು ಧ್ಯಾನಮಗ್ನರಾಗಿದ್ದೀರಿ ಎಂದು. ದೇವಿ, ಈ ಬರಹವನ್ನು ನೋಡುತ್ತಿದ್ದರೆ ಸ್ವಯಂ ಮಹಾದೇವನೇ ಇದನ್ನು ಬರೆದಂತೆ ಪ್ರತೀತವಾಗುತ್ತಿದೆ. ಅಂದರೆ ತಿಳಿದುಕೊಳ್ಳಿ ಸ್ವಾಮಿ, ನೀವು ಇದನ್ನು ರಚಿಸುವಾಗ ಆ ತಾಯಿ ಸರಸ್ವತಿಯೇ ಲೇಖನೆಯಲ್ಲಿ ಸಾಕ್ಷಾತ್ಕರಿಸಿದ್ದಳು ಎಂದು. ಇನ್ನು ತಡ ಮಾಡಬೇಡಿ, ಈ ಕೂಡಲೇ ಅರಮನೆಗೆ ತೆರಳಿ, ಅಲ್ಲಿ ಎಲ್ಲರೂ ನಿಮಗಾಗಿ ಕಾಯುತ್ತಿರುತ್ತಾರೆ. ಸೋದರ, ಇಂಥ ದಟ್ಟ ಅರಣ್ಯದಲ್ಲಿ ರಾಕ್ಷಸರೇ ಬದುಕಲು ಸಾಧ್ಯವಿಲ್ಲ, ಬೇರೆಯವರು ಹೇಗೆ ಬದುಕುತ್ತಾರೆ? ದಯಮಾಡಿ ವಿಷ್ಣು ಭಕ್ತರನ್ನು ಹುಡುಕುವ ಕಡೆ ನಿಮ್ಮ ಗಮನ ಕೊಡುತ್ತೀರಾ? ಸೋದರ, ನಿಮಗೆ ನನ್ನ ಮಾತಿನ ಅರ್ಥ ಆಗುತ್ತಿಲ್ಲ. ರಾಕ್ಷಸರುಗಳಾದ ನಮ್ಮ ಸಮಯ ಸದ್ಯಕ್ಕೆ ಸರಿ ಇಲ್ಲ. ಒಂದು ಕಡೆ ವಾನರರ ಭಯ, ಇನ್ನೊಂದು ಕಡೆ ನರರ ಭಯ, ಮತ್ತೊಂದೆಡೆ ಇಬ್ಬರು ಸೇರಿಬಿಟ್ಟರೆ ಎನ್ನುವ ಭಯ ಅಲ್ಲವೇ?
ಇಲ್ಲಿ ಕೇಳು ಸೋದರ, ನಾವು ಮಹಾರಾಜ ರಾವಣರ ವಿಶ್ವಾಸ ಗಳಿಸಬೇಕೆಂದಿದ್ದರೆ ವಿಷ್ಣು ಭಕ್ತರನ್ನು ಆದಷ್ಟು ಬೇಗ ಹುಡುಕಬೇಕು. ಒಂದು ವೇಳೆ ಹುಡುಕಲಾಗದಿದ್ದರೆ ನಿಮ್ಮನ್ನು ಕರೆದುಕೊಂಡು ಹೋಗಿ ಮಹಾರಾಜರ ಮುಂದೆ ನಿಲ್ಲಿಸುತ್ತೇನೆ. ಆಗ ನೀವೇ ಉತ್ತರ ಕೊಡಿ. ಹುಡುಕುತ್ತೇನೆ ಹುಡುಕುತ್ತೇನೆ. ಸೋದರ, ವಾಹನವನ್ನು ನಿಲ್ಲಿಸಿ. ಸೋದರ, ಇಲ್ಲಿ ಈಗ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳೋಣ. ಕೆಳಗಿಳಿಸಿ ವಾಹನವನ್ನು, ಇಳಿಸಿ. ಬನ್ನಿ. ಅಯ್ಯೋ ಸೋದರ, ಓಂ ಶ್ರೀ ವಿಷ್ಣವೇ ನಮಃ. ಓಂ ಶ್ರೀ ವಿಷ್ಣವೇ ನಮಃ. ಓಂ ಶ್ರೀ ವಿಷ್ಣವೇ ನಮಃ. ಓಂ ಶ್ರೀ ವಿಷ್ಣವೇ ನಮಃ. ಸ್ವಾಮಿ, ಯಾರಿದು ಈ ತೇಜಸ್ವಿ ಕನ್ಯೆ? ಯಾವುದೇ ಭಯವಿಲ್ಲದೆ ವಿಷ್ಣು ಭಕ್ತಿಯಲ್ಲಿ ಲೀನಳಾಗಿದ್ದಾಳೆ. ಓಂ ಶ್ರೀ ವಿಷ್ಣವೇ ನಮಃ. ಶ್ರೀಹರಿ ವಿಷ್ಣುವಿನ ಪರಮ ಭಕ್ತೆ ದೇವಿ ವೇದವತಿ. ವೇದವತಿ, ಈಕೆ ಸಾಮಾನ್ಯ ಸ್ತ್ರೀಯಲ್ಲವೆಂದು ಅನಿಸುತ್ತಿದೆ. ಶ್ರೀರಾಮನ ವಿಶಿಷ್ಟ ಯಾತ್ರೆಯಲ್ಲಿ ಪ್ರಭುವಿನ ಸಂಗಾತಿಯಾಗಿ ಅಧರ್ಮವನ್ನು ನಾಶಪಡಿಸಲು ದೇವಿ ವೇದವತಿ ಜೊತೆಯಲ್ಲಿರುತ್ತಾಳೆ. ಅಂದರೆ ವಿಷ್ಣುವಿನ ಅವತಾರದ ದಿವ್ಯ ಲೀಲೆಯಲ್ಲಿ ದೇವಿ ವೇದವತಿ ತಾನೇ ಸೀತೆಯ ರೂಪ ತಾಳುತ್ತಾಳೆ. ರಾಮ ಶ್ರೀರಾಮ ಶ್ರೀರಾಮ ಜಯ ಜಯ ರಾಮ. ರಾಮ ಶ್ರೀರಾಮ ಶ್ರೀರಾಮ ಜಯ ಜಯ ರಾಮ. ಸೋದರ, ನಿಮಗೆ ಹೇಗೆ ಗೊತ್ತು ವಿಷ್ಣು ಭಕ್ತರು ಇಲ್ಲೇ ಇರುವರೆಂದು? ಈ ಸ್ತ್ರೀಯನ್ನು ಈ ಕ್ಷಣವೇ ಬಂಧಿಸಿ ವಿಧಾತ ರಾವಣರ ಬಳಿಗೆ. ಸೋದರ, ವಿಧಾತನು ನಮಗೆ ಕೇವಲ ಹುಡುಕಲು ಹೇಳಿದ್ದಾರೆ. ಬನ್ನಿ, ಉಪಾಯ ಹೇಳುತ್ತೇನೆ. ಬನ್ನಿ ಸೋದರ, ಬನ್ನಿ, ನೀವು ಬೇಗ ಬನ್ನಿ. ಏನು ಉಪಾಯ ನಿಮ್ಮದು ಹೇಳಿ. ಸೋದರ, ನೀವು ನಮ್ಮ ಮಾತು ಕೇಳಿ. ಅವರಿಂದ ಎರಡು ಪದದ ಹೊಗಳಿಕೆಗೋಸ್ಕರ ನಾವು ಈ ರೀತಿ ಮಾಡುವುದು ಸರಿಯೇ? ಭಯವಾಗ್ತಿದೆಯಾ ನಿಮಗೆ? ಅದು ಈ ಸಾಮಾನ್ಯ ಹುಡುಗಿಯನ್ನು ನೋಡಿ. ಸಾಮಾನ್ಯ ಹುಡುಗಿಯೇ? ಸೋದರ, ಯಾವ ಹುಡುಗಿಯ ವಿಷ್ಣುವಿನ ಜಪ ಲಂಕೆಯವರೆಗೂ ಕೇಳಿಸಿದೆ ಎಂದರೆ ಆ ಹುಡುಗಿ ಸಾಮಾನ್ಯದವಳೆ. ಹೇಳಿ, ಮತ್ತೆ ನೆನಪಿದೆಯಾ ನಿಮಗೆ ಆ ಕೇಸರಿ? ಕೇಸರಿ ಅವರ ವಿಚಾರ ಬಿಡಿ, ವಿಷ್ಣು ಭಕ್ತರ ಬಗ್ಗೆ ತಿಳಿದುಕೊಳ್ಳಲು ಅಷ್ಟೇ ಹೇಳಿದ್ದಾರೆ ಮಹಾರಾಜರು. ಬನ್ನಿ, ನಡೆಯಿರಿ. ಪ್ರಭು, ನೀವು ಇಲ್ಲಿದ್ದೀರೆ. ನಾನು ಎಲ್ಲಾ ಕಡೆ ಹುಡುಕುತ್ತಿದ್ದೇನೆ. ತೆಗೆದುಕೊಳ್ಳಿ, ನಿಮ್ಮ ತಾಯಿಯವರು ಕೈಯಾರೆ ಮಾಡಿದ ಲಾಡು. ಪ್ರಭು, ದೇವಿ ಅಂಜನಿಯವರು ತಮ್ಮ ಕೈಯಾರೆ ತಯಾರಿಸಿದ ಲಾಡು. ತಯಾರಿಸಿದ ಲಾಡನ್ನು ತಿನ್ನದೆ ಹಾಗೆ ಇಡುತ್ತಿದ್ದೀರಿ? ನಿಮ್ಗೆ ಹೇಗ್ ಹೇಳೋದು ತಾತ? ಮೊದ್ಲು ಈ ಲಾಡುಗಳನ್ನ ನಾವು ನಮ್ಮ ಆರಾಧ್ಯ ದೇವರು ಕೊಡ್ಬೇಕು. ಪ್ರಭು, ಪ್ರಭು,
ಪ್ರಭು, ದೇವಿ ಅಂಜನೆಯವರು ಈ ಲಾಡುವಿನ ಜೊತೆಗೆ ಸಂದೇಶವನ್ನು ಸಹ ಕಳಿಸಿದ್ದಾರೆ. ಅದೇನೆಂದರೆ, ಸುಮೇರುವಿನಲ್ಲಿ ಎಲ್ಲರೂ ಕುಶಲವಾಗಿದ್ದಾರೆ ಮತ್ತು ನೀವು ಸುಮೇರುವಿಗೆ ಮರಳುವುದು ಯಾವಾಗ ಎಂದು ಎಲ್ಲರೂ ಕೇಳುತ್ತಿದ್ದಾರೆ. ಪ್ರಭು, ನಮ್ಮ ಪ್ರಕಾರ ನಾವಿಲ್ಲಿಗೆ ಬಂದ ಕಾರ್ಯಗಳೆಲ್ಲವೂ ಸಫಲವಾದಂತಾಗಿದೆ. ಇನ್ನು ನಾವು ಹೊರಡಬಹುದಲ್ಲವೇ ಪ್ರಭು? ಇಲ್ಲ ಇಲ್ಲ ತಾತ, ಇನ್ನ ಪ್ರಭುಗಳು ಈಗಷ್ಟೇ ಜನಿಸಿದರೆ ಇನ್ನು ಪ್ರಭುಗಳ ನಾಮಕರಣ ಕಾರ್ಯ ಕೂಡ ಆಗಿಲ್ಲ. ನಾವಿಲ್ಲಿ ಕುಶಲವಾಗಿದ್ದೀವಿ ಅಂತ ಅಮ್ಮಂಗೆ ಸಂದೇಶವನ್ನ ಕಳಿಸ್ಬಿಡಿ. ಅವರ ಮಾರುತಿ ಆನಂದವಾಗಿದ್ದಾರೆ ಅಂತಾನು ಹೇಳಿ, ಆಗ ಅವರು ನಮ್ಮ ಬಗ್ಗೆ ಚಿಂತೆ ಮಾಡೋದಿಲ್ಲ. ಸರಿ ತಾತ, ನಾವಿನ್ನ ಹೊರಡ್ತೀವಿ. ಪ್ರಭು ಪ್ರಭು, ನೀವು ನಿಮ್ಮ ಆರಾಧ್ಯರ ಭಕ್ತಿಯಲ್ಲಿ ತಲ್ಲೀನರಾಗಿದ್ದೀರ. ಆದರೆ ಅಲ್ಲಿ ದೇವಿ ಅಂಜನೆಯವರು ನಿಮ್ಮದೇ ಚಿಂತೆಯಲ್ಲಿರುತ್ತಾರೆ. ಆ ಸುಂದರ ಹುಡುಗಿ ವಿಷ್ಣುವಿನ ಪೂಜೆ ಮಾಡುತ್ತಿದ್ದಳು ಲಂಕೇಶ. ಎಂತಹ ಸುಂದರಿ ಎಂದರೆ, ಯಾವ ಪುರುಷನಾದರೂ ಅವಳ ಸೌಂದರ್ಯವನ್ನು ನೋಡಿ ಮಂತ್ರ ಮುಗ್ಧನಾಗುತ್ತಾನೆ. ಆದರೆ ನಾವೇನು ಮಾಡಲಿಲ್ಲ, ಅವರ ಬಗ್ಗೆ ಮಾಹಿತಿ ಕೊಡಲಷ್ಟೇ ನಾವು ಬಂದದ್ದು ಪ್ರಭು. ಸ್ತ್ರೀಯರನ್ನು ನಾವು ಗೌರವಿಸುತ್ತೇವೆ ಪ್ರಭು. ವ್ಯಾಮೋಹದಿಂದ ಭ್ರಮೆ ಹುಟ್ಟುತ್ತದೆ, ಭ್ರಮೆಯಿಂದ ಸರ್ವನಾಶವಾಗುತ್ತದೆ. ನಿನಗೆ ಮೊದಲೇ ಎಚ್ಚರಿಸಿದ್ದೆ, ಸೌಂದರ್ಯ ನಿನ್ನ ದುರ್ಬಲತೆ ಎಂದು. ವೈರಾಗಿ, ಸೌಂದರ್ಯದ ಬೆಲೆ ನಿನಗೇನು ಗೊತ್ತು? ಸೌಂದರ್ಯವನ್ನು ಗುರುತಿಸುವುದು ಕೂಡ ಒಂದು ಕಲೆ, ಮತ್ತು ನಾವು ಅದ್ಭುತ ಕಲಾಕಾರ. ಇದಕ್ಕಾಗಿ ನಿನ್ನ ರಾಜನೀತಿಯನ್ನು ಮರೆಯುವೆಯಾ? ನಾಶ ಮಾಡುವುದಿದ್ದರೆ ಇಡೀ ಕುಲವನ್ನೇ ನಾಶ ಮಾಡು. ಋಷಿ ಕುಶಧ್ವಜನನ್ನು ಕೊಂದು ಅವನ ಪುತ್ರಿಯನ್ನು ಜೀವಂತವಾಗಿ ಬಿಟ್ಟೆ. ವಿಧಾತರಿಂದ ಇಂತಹ ತಪ್ಪು ನಡೆಯಬಹುದೇ? ನಾವು ಜೀವಂತವಾಗಿ ಬಿಟ್ಟಿದ್ದು ವೇದವತಿಯನ್ನಲ್ಲ, ಅವಳ ಸೌಂದರ್ಯವನ್ನು. ನಾವು ನಮ್ಮ ಪ್ರೇಮವನ್ನು ಅವಳಿಗೆ ಅರ್ಪಿಸಲು ಮನಸ್ಸು ಮಾಡಿದ್ದೆವು. ಅಂದ ಮೇಲೆ ಅವಳನ್ನು ನಮ್ಮ ಕೈಯಿಂದಲೇ ವಧಿಸಲು ಹೇಗೆ ಸಾಧ್ಯ? ನೆನಪಿರಲಿ, ಸೌಂದರ್ಯ ಎಲ್ಲ ಶಸ್ತ್ರಗಳಿಗಿಂತಲೂ ಅಪಾಯಕಾರಿ. ಅಂದ ಮೇಲೆ ಅದರೊಂದಿಗೆ ಸರಸವಾಡಿಯೇ ತೀರುತ್ತೇವೆ. ಸೌಂದರ್ಯವನ್ನು ಸವಿಯುವ ಸಮಯ ಬಂದಾಗಿದೆ. ಆ ಸೌಂದರ್ಯ ಸ್ವಾಧೀನ ಕೊಯ್ದು ಸೂಕ್ತ ಸಮಯ. ವಿಷ್ಣುವನ್ನು ಜಪಿಸುವ ಸಮಯ ಮುಗಿಯಿತು ವೇದವತಿ. ವಿಧಾತ ರಾವಣರನ್ನು ಪ್ರೇಮಿಸುವ ಸಮಯವಿದು. ಇದು ನಿನ್ನ ಭಾಗ್ಯ ವೇದವತಿ.